ಗೈಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಫಸ್ಟ್ ವ್ಲಾಗ್. ಇವತ್ತು ನಾವು ವ್ಲಾಗ್ ಮಾಡೋದು ಸ್ಟಾರ್ಟ್ ಮಾಡ್ತೇವೆ. ರೀಸನ್ ಏನು ಅಂದರೆ, ನಾವು ಡೈಲಿ ವೀಡಿಯೋ ಅಪ್ಲೋಡ್ ಮಾಡ್ತಿರ್ಲಿಲ್ಲ. ತುಂಬ ಜನ ನಮಗೆ ಯಾಕೆ ವೀಡಿಯೋ ಅಪ್ಲೋಡ್ ಮಾಡ್ತಿಲ್ಲ ಏನು ಅಂತ ಕೇಳ್ತಾಯಿದ್ರು. ಅದಕ್ಕೋಸ್ಕರ ನಾವು ವ್ಲಾಗಿಂಗ್ ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಇದರಲ್ಲಿ ನಿಮಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಸಿಗುತ್ತೆ. ಕೋಳಿ ಸಾಕಾಣಿಕೆ ಬಗ್ಗೆ ಗೊತ್ತಾಗುತ್ತೆ, ಮೇಕೆ ಸಾಕಾಣಿಕೆ ಬಗ್ಗೆ ಗೊತ್ತಾಗುತ್ತೆ, ಮತ್ತು ಕುರಿ ಸಾಕಾಣಿಕೆ ಬಗ್ಗೆ, ಈ ಥರ ಹಲವಾರು ರೀತಿಯ ಸಾಕಾಣಿಕೆ ಬಗ್ಗೆ ಗೊತ್ತಾಗುತ್ತೆ. ಮತ್ತು ನಮ್ಮ ದಿನನಿತ್ಯದ ಲೈಫ್ ಸ್ಟೈಲ್, ನಾವು ಯಾವ ರೀತಿ ಪ್ರಾಣಿ ಸಾಕಾಣಿಕೆ ಮಾಡ್ತೀವಿ ಏನೇನೆಲ್ಲ ಗೊತ್ತಾಗುತ್ತೆ. ಅದಕ್ಕೆ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ನಿಮಗೆ ಇದು ಈ ವಿಡಿಯೋ ಇಷ್ಟ ಆಗಿಲ್ಲ ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ನಿಮಗೆ ಯಾವ ರೀತಿ ವೀಡಿಯೋ ಬೇಕು ತಿಳಿಸಿ. ವ್ಲಾಗ್ ಜೊತೆನೆ ಇನ್ಫಾರ್ಮೇಷನ್ ಬೇಕಾ ಅಥವಾ ಬರೀ ಇನ್ಫಾರ್ಮೇಷನ್ ವೀಡಿಯೋನೇ ಬೇಕಾ ಅಂತ ತಿಳಿಸಿ. ನಾವು ಪ್ರಯತ್ನ ಮಾಡ್ತೀವಿ ಆ ಥರ ವೀಡಿಯೋ ಮಾಡೋಕ್ಕೆ. ನೋಡಿ ಫ್ರೆಂಡ್ಸ್, ನಿಮಗೆ ಏನಾದರೂ ಮಿಸ್ಟೇಕ್ ಅನಿಸ್ತಾ ಇತ್ತು, ಏನಾದರೂ ಇಂಪ್ರೂವ್ಮೆಂಟ್ಸ್ ಬೇಕಿತ್ತು, ಏನಾದರೂ ತಪ್ಪನಿಸ್ತು ಅಂದರೆ ನಮಗೆ ಕಮೆಂಟ್ ಮಾಡಿ ತಿಳಿಸ್ರಿ. ನಾವು ಅದನ್ನು ಸರಿ ಪಡಿಸ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀವಿ. ಬನ್ನಿ, ಈಗ ಬೆಳಗ್ಗೆ ನಾವು ಎದ್ದ ತಕ್ಷಣ ಮೇಕೆನ ಹೊರಗೆ ಕಟ್ಟಬೇಕಾಗುತ್ತೆ. ನೋಡಿ ಸ್ನೇಹಿತರೆ ಎಷ್ಟು ಮುದ್ದಾಗಿದ್ದಾರೆ ಅಂತ. ನೋಡಿ ಅದು ಕಟ್ಟಾಗ್ತೀವಿ ಅಂತ ನೋಡಿ, ಕಾರ್ ಮೇಲೆಲ್ಲ ಹಾರೋದು ನೋಡಿ ನೋಡಿ, ಸಿಗದೇ ಇಲ್ಲ ಕಟ್ಟಾಗ್ತೀವಿ ಅಂತ ನೋಡಿ, ಎಲ್ಲಿ ಬಿಡೋತು ನೋಡಿ, ಮತ್ತೆ ಅಲ್ಲಿ ಓಡಾಯ್ತು ಕಟ್ಟಾಗ್ತೀವಿ ಅಂತ ನೋಡಿ, ಎಲ್ಲಿ ಬೇಕಲ್ಲ ಹಾರತ್ತೆ ಅದು. ಹೊಡೆದ್ ಬಿಡತ್ತೆ ಇದು. ನಾವು ಈ ನಾಟಿ ಮೇಕೆನೆ ಸಾಕಕ್ಕೆ ಕಾರಣ ಏನು ಅಂದರೆ, ಇದು ಒಳ್ಳೆ ಮರಿ ಹಾಕ್ತವೆ. ಇದ್ರ ತಾಯಿ ಇದೆಯಲ್ಲ ಫೇಮಸ್ ಜಾಗ, ತುಂಬ ಮರಿ ಹಾಕಕ್ಕೆ ಫೇಮಸ್. ಒಂದೇ ಸಲಿಗೆ 5 ಮರಿ 4 ಮರಿ ಈ ಥರ ಹಾಕಕ್ಕೆ ಫೇಮಸ್ಸು. ಇದು ಆ ಥರನೇ, ಮತ್ತು ಒಂದ್ಸಲಿ ಕಮ್ಮಿ ಅಂದ್ರೂ 2 ಹಾಕತ್ತೆ. ಇನ್ನೂ ತನಕ 2 ಸಲಿ 3 3 ಮರಿ ಹಾಕಿದೆ. ತುಂಬ ಲೀಟರ್ಸ್ ತೊಗೊಂಡಿದ್ದೇನೆ ಇದ್ರದ್ದು. ಮತ್ತು ಹಾಲಿನ ಉತ್ಪಾದನೆಯೂ ಈ ತಳಿಯಲ್ಲಿ ಜಾಸ್ತಿ ಇದೆ. ಅದಕ್ಕೋಸ್ಕರ ಈ ಮೇಕೆನ ಸಾಕಾಣಿಕೆ ಮಾಡ್ತಾ ಇದ್ದೀವಿ. ಈ ಮೇಕೆನ ಮಾತ್ರ 4 ವರ್ಷದಿಂದನೂ ಇದೆ ನೋಡಿ. ಇದು ಕಪ್ಪುದ್ ಕಾಣ್ತಾ ಇದೆಯಲ್ಲ ಅದರದ್ದೇ ಮರಿ. ಈಗ ನಮ್ಮ ಮನೆಯಲ್ಲಿ ಗಂಡಿಲ್ಲ, ಬೇರೆ ಗಂಡು ತರಬೇಕು ನಾವು ಹೊರಗಡೆಯಿಂದ ನೋಡಿ. ಇದರದ್ದೇ ಮರಿ ಅದು, ಮೂರೂ ಈಗ ಇದೆಲ್ಲ ಆದ್ಮೇಲೆ ನಮ್ಮ ಕೋಳಿ ಮೊಟ್ಟೆ ಹಾಕಿರ್ತವೆ, ಅಲ್ಲಲ್ಲಿ ಹಾಕಿರ್ತವೆ, ಹುಡುಕಿ ತರಬೇಕು. ಅದು ಮೊಟ್ಟೆನೂ ಎಂತ ಜಾಗದಲ್ಲಿ ಹಾಕ್ತವೆ ಅಂದ್ರೆ ಬಾರಿ ಕಷ್ಟಪಟ್ಟು ತೆಗಿಬೇಕು. ಅಂತ ಜಾಗದಲ್ಲೆಲ್ಲ ಮೊಟ್ಟೆ ಹಾಕ್ತವೆ ನೋಡಿ. ಇಲ್ಲೊಂದು ಮೊಟ್ಟೆ ಇದೆ ಇಲ್ಲಿ, ಬೇರೆ 3 ಕೋಳಿ ಮೊಟ್ಟೆ ಹಾಕೋಗಿದೆ ಮೊದ್ಲಿಂದಾನೆ. ಇನ್ನೂ ಮೇಲಿರ್ತವೆ, ಹಾಕಿರುತ್ತೆ. ಆ ಕಡೆ ಡೋರ್ ಇದೆ, ಆ ಕಡೆ ಡೋರಿಂದ ಹೋಗಿ ತೆಗೆದಿರ್ಬೇಕದು. ಅದು ಈಗ ಮತ್ತೆ ಈಗ 4 ಮೊಟ್ಟೆ ಸಿಕ್ಕಿದೆ. ಅಲ್ಲಿ ಮೇಲೆ ಹೋಗಿ ಹುಡುಕಿದ್ರೆ ಇನ್ನೂ 4 ಮೊಟ್ಟೆ ಸಿಗ್ತವೆ. ಈಗ ಮನೆ ಹತ್ರನೂ ಒಂದು ಕೈ ಮೊಟ್ಟೆ ಕೊಡ್ತೀನಿ ಅನ್ಸುತ್ತೆ. ನೋಡಿ ಫ್ರೆಂಡ್ಸ್, 6 ಮೊಟ್ಟೆ ಸಿಕ್ಕಿದೆ. ಡೈಲಿ 8 ಮೊಟ್ಟೆ ಸಿಗ್ತಾ ಇತ್ತು, ಇವತ್ತು 6 ಮೊಟ್ಟೆ ಸಿಕ್ಕಿದೆ. ಈಗ ಎಲ್ಲ ಆಯಿತು, ತಿಂಡಿ ಮಾಡ್ಕೊಂಡು ಫಾರ್ಮಿಗೆ ಹೋಗೋಣ, ಅಲ್ಲಿ ಸಿಗೋಣ. ಬೆಳಗ್ಗೆ 10 ಗಂಟೆಗೆ ಬಂದಿದ್ದೀನಿ ಫಾರ್ಮಿಗೆ, ಬೇಗ ಬೇಗ ಕೆಲಸ ಮಾಡ್ಕೊಂಡು. ರಾತ್ರಿ ಹಾಕಿರೋ ಮೇವು ಇನ್ನೂ ಮೇಯ್ತಾ ಇದೆ ನೋಡಿ. RCB ಮ್ಯಾಚಿಗೆ ಬೇಗ ಬೇಗ ಕೆಲಸ ಮಾಡ್ಕೊಂಡು ಬೇಗ ಬೇಗ ಹೋಗಬೇಕು. ಮತ್ತು ಏನು ಅಂದರೆ, ಇದರಲ್ಲಿ ತುಂಬ ಜನ ಕೇಳ್ತಾ ಇದ್ರು, ಕುರಿಗೆ ಕೂದಲು ಉದರಬಾರ್ದು ಅಂದರೆ, ಶೈನಿಂಗ್ ಬರಬೇಕು ಅಂದರೆ, ಮತ್ತು ಕೊಂಬು ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತ. ಇದು ಮೈಕ್ರೋಸ್ಟಾರ್ ಹೆಚ್ ಅಂತ ನೋಡಿ, ಒಂದು 20 ದಿವಸ ಬಳಸಿ 2 ಎಮ್ ಎಲ್ ಒಂದು ಕುರಿಗೆ ಹಾಕಬೇಕಾಗತ್ತೆ. ರಿಸಲ್ಟ್ ಚೆನ್ನಾಗಿದೆ,
20 ಒಂದ್ ತಿಂಗಳು ಬಳಸಿದ್ರೆ ನಿಮ್ಗೆ ರಿಸಲ್ಟ್ ಸಿಗತ್ತೆ. ಒಂದ್ ವಾರ 10 ದಿವಸಕ್ಕೆಲ್ಲ ರಿಸಲ್ಟ್ ಸಿಗಲ್ಲ. ಮತ್ತೆ ನಿಮ್ ಕುರಿ ಕೂದಲು ಮೊದಲಿಂದಾನೇ ಸಿಕ್ಕಾಪಟ್ಟೆ ಉದುರ್ತಾ ಇದೆ ಅಂದ್ರೆ ಅದು ಏನ್ ತಕ್ಷಣ ಕಂಟ್ರೋಲ್ ಗೆ ಬರಲ್ಲ. ಉದುರೋ ಕೂದಲು ಉದುರಿ ಹೊಸ ಕೂದಲು ಇರ್ತಾವಲ್ಲ ಗಟ್ಟಿ ಕೂದಲು ಅದು ಉದುರದ್ ನಿಲ್ಲತ್ತೆ. ಎಲ್ಲ ಕೆಲಸ ಆಗಿದೆ, ಎಲ್ಲ ಕೈ ತಿಂಡಿ ಎಲ್ಲ ಹಾಕಾಗಿದೆ. ತುಂಬ ಜನ ಏನು ತಪ್ಪು ಮಾಡ್ತಾರಂದರೆ ಎಲ್ಲ ಫಾಸ್ಟ್ ಫಾಸ್ಟ್ ತಿಂದುಬಿಡತ್ತೆ ಅಂತ ಮತ್ತೆ ಹಾಕ್ತಾರೆ ತಿಂದಾಯ್ತು ಅಂತ. ಮತ್ತೆ 2 ದಿವಸ ತಿನ್ನಲ್ಲ ಅದು. ನೀವು ಹಾಕ್ಬಿಟ್ರೆ ಒಂದು ಪ್ರಮಾಣ ನೀವೇನು ಹಾಕ್ತೀರಾ ಅದನ್ನೇ ಹಾಕ್ಕೊತಾ ಹೋಗಬೇಕು. ನೀವು ತಿನ್ಬಿಡ್ತು ಅಂತ ಹೇಳಿ ಮತ್ತೆ ಹಾಕಿದರೆ ತಿನ್ನಲ್ಲ. ನೋಡಿ, ಇದು ಒಂದು ಟಗ್ರು ಮರಿ ಏನಕ್ಕೂ ತಿಂದಿಲ್ಲ. ಇದು ತಿಂದಿಲ್ಲ ಅಂತ ಈ ಥರ ಪಕ್ಕದ ಮರಿಗೂ ಹಿಂಗೆ ದೂಕಿದ್ರೇನು ಅದು ತಿನ್ಬಿಟ್ರೆ ಅದು ಮತ್ತೆ ಒಂದು 2 ದಿವಸ ತಿನ್ನಲ್ಲ. ನೋಡಿ, ಹಿಂಗೆ ಹಿಂಗೆಲ್ಲ ಮಾಡಬಾರ್ದು. ಅದು ಉಳಿಸಿದೆ ಅಂದರೆ ಅದನ್ನು ತೆಗ್ದು ಇಟ್ಕೊಳ್ಬೇಕು. ನೋಡಿ, ಎಲ್ಲ ಖಾಲಿ ಮಾಡಿದೆ, ಎಲ್ಲ ಮರಿನೂ ಖಾಲಿ. ನೋಡಿ, ಇದೊಂದು ಸ್ವಲ್ಪ ಉಳಿಸಿದೆ, ಇದೆಲ್ಲ ಫುಲ್ ಖಾಲಿ. ನೋಡಿ, ಈಗ ಬೆಳಗ್ಗೆ 10 ಗಂಟೆಗೆ ಬಂದಿದ್ದು, 10:30 ಬಂದಿದ್ದು, ಈಗ 2:30 ಆಗಿದೆ. 2:30 ತನಕ ಆಯಿತು. ಸಣ್ಣ ಪುಟ್ಟ ತುಂಬ ಕೆಲಸ ಇರ್ತವೆ ಕುರಿ ಸಾಕಾಣಿಕೆಯಲ್ಲಿ, ಗೊತ್ತೇ ಆಗಲ್ಲ ಟೈಮ್ ಹೋಗೋದು. ತುಂಬ ಜನ ಕೇಳ್ತಾ ಇರ್ತಾರೆ ಕುರಿ ಸಾಕಾಣಿಕೆಯಲ್ಲಿ ಕೆಲಸ ಇದೆಯಾ, ನಾವು ಪಾರ್ಟ್ ಟೈಮ್ ಆಗಿ ಮಾಡ್ಬೋದಾ ಅಂತ. ನೋಡಿ, ನೀವೇ ನೋಡಿದ್ರಲ್ಲ ಸಿಕ್ಕಾಪಟ್ಟೆ ಕೆಲಸ ಇರುತ್ತೆ, ಗೊತ್ತೇ ಆಗಲ್ಲ ಸಣ್ಣ ಪುಟ್ಟ ಕೆಲಸ ಇರುತ್ತೆ. ನೀವು ಕುರಿ ಸಾಕಾಣಿಕೆ ಮಾಡಬೇಕು ಅಂತ ಇದ್ದೀರಾ ಅಂದ್ರೆ ಇದು ರೆಡಿಯಾಗಿರ್ಬೇಕು, ಕೆಲಸಕ್ಕೆ ಹೆದರ್ಬಾರ್ದು. ಬೆಳಗ್ಗೆಯಿಂದ ಸಂಜೆ ತನಕ ಏನಾದರೂ ಒಂದು ಕೆಲಸ ಇದ್ದೇ ಇರುತ್ತೆ, ನಾವು ಬಂತಿ ಮಾಡ್ತಾ ಇರಬೇಕಾಗತ್ತೆ. ಈಗೆಲ್ಲ ಕೆಲಸ ಮುಗ್ದಿದೆ, ಮತ್ತೆ 1 ಗಂಟೆ ಬಿಟ್ಟು ಬಂದು ನೀರು ಕುಡಿಸಿ ಮತ್ತೆ ಹುಲ್ಗಿಲ್ಲ ಹಾಕಿ ಸ್ವಲ್ಪ ಹೋಗ್ಬೇಕು. ಮತ್ತೆ ರಾತ್ರಿ ಟೈಮ್ ಸಿಗೋಣ ಫ್ರೆಂಡ್ಸ್. ಈಗ 3:30 IPL ಮ್ಯಾಚ್ ಇದೆ RCBದು. RCB ಮ್ಯಾಚ್ ನೋಡ್ತಾ ಸಿಗೋಣ. ಹಾ.
ಸ್ನೇಹಿತರೆ, ಮ್ಯಾಚ್ ಸ್ಟಾರ್ಟ್ ಆಗಿದೆ. ಯಾವತ್ತಿದ್ರು ಆರ್ ಸಿ ಬಿನೇ ವಿನ್ ಆರ್ ಲೂಸ್. ಮೊದಲನೇ ಬಾಲೆ ಔಟ್. ನಾನು ಇಲ್ಲೇ ಮುಗಿಸ್ತಾ ಇದ್ದೀನಿ. ನಿಮ್ಗೆ ಇಷ್ಟು ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ. ಈ ಥರದ ವಿಡಿಯೋ ಬೇಕಿತ್ತು ಅಂದ್ರೆ ಕಮೆಂಟ್ ಮಾಡಿ ತಿಳಿಸಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.